ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರಾವಳಿ ರೆಸಿಪೀಸ್ ನಾನಿವತ್ತು ಕರಾವಳಿಯ ಫೇಮಸ್ ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಳ್ಳಿನ ಜ್ಯೂಸ್ ನಾನಿಲ್ಲಿ ಒಂದು ಕಪ್ ಆಗಿರುವಷ್ಟು ಎಳ್ಳನ್ನ ತಗೊಂಡಿದ್ದೇನೆ ಅದನ್ನ ಚೆನ್ನಾಗಿ ನೀರಲ್ಲಿ ಎರಡು ಮೂರು ಸಲ ತೊಳ್ಕೊಂಡು ಒಂದು ಗಂಟೆ ಆಗುವಷ್ಟು ನೆನೆಯೋದಿಕ್ಕೆ ಬಿಡಬೇಕು ಇವಾಗ ಇದು ಚೆನ್ನಾಗಿ ನೆಂದಿದೆ ನಾನೊಂದು ಸ್ಟ್ರೈನರ್ನ ಸಹಾಯದಿಂದ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಬೇಕು ಒಂದು ಕಪ್ ಎಳ್ಳಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ ನಿಮಗೆ ಜಾಸ್ತಿ ಸಿಹಿ ಬೇಕು ಅಂತ ಅಂದ್ರೆ ಜಾಸ್ತಿಯನ್ನು ಹಾಕಬಹುದು ಇನ್ನೊಂದ್ಸಲ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಇವಾಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾವು ಇದಕ್ಕೆ ಎಷ್ಟು ನೀರು ಬೇಕು ನಮಗೆ ತುಂಬಾ ತಿಕ್ಕಾಗಿ ಕೂಡ ನಾವು ಕುಡಿಬಹುದು ತುಂಬಾ ತಿಕ್ಕಾಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ನೀರು ಸೇರಿಸಿಕೊಂಡು ಜ್ಯೂಸ್ನ ಅದಕ್ಕೆ ಮಾಡ್ಕೊಳ್ಳಬೇಕು ಇವಾಗ ಒಂದಸಲ ಎಲ್ಲದನ್ನು ಮಿಕ್ಸ್ ಮಾಡಿ ನೋಡಬೇಕು ಒಂದೇ ಸಲ ನೀರು ಹಾಕೊಳ್ಳೋದು ಬೇಡ ತುಂಬಾ ನೀರಾಗಿ ಬಿಡುತ್ತೆ ಸ್ವಲ್ಪ ತಿಕ್ಕಾಗಿದೆ ನಾನು ಇನ್ನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ ನೋಡಿ ಇಷ್ಟು ನೀರಾಗಿದ್ರೆ ಸಾಕು ಜಾಸ್ತಿ ನೀರಾಗೋದು ಬೇಡ ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಕರಾವಳಿ ಸೈಡ್ ಅಲ್ಲಿ ಈ ಜ್ಯೂಸ್ ತುಂಬಾನೇ ಫೇಮಸ್ ಎಲ್ಲ ಜ್ಯೂಸ್ ಸೆಂಟರ್ ಅಲ್ಲಿ ಕೂಡ ನಮಗೆ ಈಜಿ ಆಗಿ ಈ ಜ್ಯೂಸ್ ಸಿಗುತ್ತೆ ತುಂಬಾನೇ ಹೆಲ್ದಿ ಇದು ನಾವು ಮನೆಯಲ್ಲಿ ಡೈಲಿ ಕೂಡ ಒಂದೊಂದು ಗ್ಲಾಸ್ ಕುಡಿಬಹುದು ಮಧ್ಯಾಹ್ನ ಬಿಸಿಲಿಗೆ ಕುಡಿಬೇಕು ತುಂಬಾನೇ ಒಳ್ಳೆಯದು ಇದನ್ನ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಕೊಂಡು ತಣ್ಣಗೆ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಸಮ್ಮರ್ ಸ್ಪೆಷಲ್ ಇಲ್ಲಿ ಆಗಿರೋ ಡ್ರಿಂಕ್ ಇದು ನೀವು ಕೂಡ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ